ನಿಮ್ ಕಾಣಲಿ ಅಂತ ತಿಕ್ ಮಾಡ್ಕೊಂತೀನಿ ಮಾಡ್ಕೊಂಡು ಇಲ್ಲಿಂದ ಇದ್ ಮಾಡ್ಕೊಂಡು ಇಲ್ಲಿಂದ ಮಾಡ್ಕಂದ್ರೆ ನಾವು ಇಲ್ಲೊಂದು ಲೈನ್ ಹಾಕ್ಬೇಕು, ಈ ತರ ಇದೆ ಪ್ಯಾರಲ ಲೈನ್ ಇಲ್ಲಿ ಹಾಕ್ಬೇಕು. ಹಾಕ್ಬೇಕಂದ್ರೆ ಇಲ್ಲಿ ಎಷ್ಟು ಇರ್ಬೇಕಪ್ಪ ಅಂದ್ರೆ 42 ಇರ್ಬೇಕು ಹೈಟ್, 42 ಇಲ್ಲಿಂದ 42 ಇದಕ್ಕೆ ಸೆಟ್ ಮಾಡ್ತೀನಿ. ಇದನ್ನ ಲೈನ್ ಮಾಡ್ತೀವಿ ನಾವು, ಇಲ್ಲಿ ಲೈನ್ ಹಾಕೋಬೇಕು. ಸುಮ್ನೆ ಲೈನ್ ಇದಕ್ಕೆ ಸೈಜ್ ಇರಲ್ಲ, ಆಮೇಲೆ ಆ ಸೈಜ್ ಮಾಡ್ಕೋಬೇಕು. ಸುಮ್ನೆ ಲೈನ್ ಹಾಕ್ಬೋದಿಲ್ಲ, ಲೈನ್ ಹಾಕಿದ್ಮೇಲೆ ಇಸ್ಕೋಲಿಂದ ಇದೇ ಪ್ಯಾರಲ ನಾನು ಲೈನ್ ಹಾಕೊಂಡ್ವಿ. ಆದ್ಮೇಲೆ ಇಲ್ಲಿಂದ ಇಲ್ಲಿ ತಲ್ಲು ಬಿಡು, ಮತ್ತೆ ತಲ್ಲು ಈ ಕಡೆ ಸುಮ್ಮನೆ ಪಾಯಿಂಟ್ ಮಾಡ್ಬೇಕು. ಅಲ್ಲಿ ಇಲ್ಲಿಂದ ತಲ್ಲು ಒಂದು ಪಾಯಿಂಟ್ ಮಾಡ್ಬೇಕು, ಇಲ್ಲಿ ಒಂದು ಅದೇ ತರ ಇಲ್ಲಿಂದ ತೊಲ್ಲು ಮತ್ತೊಂದು ಇಲ್ಲಿ ಬಂತಲ್ಲ. ಇವಾಗ ಏನ್ ಮಾಡ್ಬೇಕಂದ್ರೆ ಎಷ್ಟು ತಗೋಬೇಕು ಸೆಟ್ ಮಾಡ್ಕೋಬೇಕು ಈ ತರ, ಇದಕ್ಕೆ ಸೆಟ್ ಮಾಡ್ಕೊಂಡು ಕೆಳಗಡೆ ಫಾರ್ಟಿ ಫೈಟಿಗೆ ಸೆಟ್ ಮಾಡ್ಕೊಂಡು ಸೆಸ್ಕೋ ಸೆಟ್ ಮಾಡ್ಕೊಂಡು ಇಲ್ಲಿಂದ ಇದನ್ನ ಇಲ್ಲೈತಲ್ಲ ಈ ತರ ಲೈನ್ ಸುಮ್ನೆ ಕಟ್ ಮಾಡ್ಕೋಬೇಕು. ಇಲ್ಲಿ ಲೈನ್ ಹಾಕೋಸ್ಕೈತಿಲ್ಲ, ಸುಮ್ನೆ ಕಟ್ ಮಾಡಿ ಅಷ್ಟೇ, ತಿನ್ನಾಗಿಲ್ಲ ಏನಾಗಲ್ಲ, ಡೈಮೆನ್ಷನ್ ಬರ್ತದ. ಆಮೇಲೆ ಆಮೇಲೆ ಇಲ್ಲಿನು ಇದೇ ತರ ಇದು ಬರ್ತದೆ, ಇದು ಕಟ್ಬೇಕು. ನಮಗೆ ಬೇಕಾಗಿದ್ದ ಲೈನ್ ಇದಿಷ್ಟೇ, ಇದು ಅವಶ್ಯಕತೆ ಇಲ್ಲ. ನಮ್ಗೆ ಲೈನು ಇಲ್ಲಿಂದ ಇಷ್ಟು ಲೈನ್ ಸಿಕ್ತಿದ್ರು, ಈ ಲೈನ್ ಸಿಕ್ಕಿಂದ ಈ ಟೊಲ್ಲು ಇದೆ, ಟೊಲ್ಲಿಗೆ ಇದನ್ನ ಸೇರಿಸ್ಬೇಕು ಸುಮ್ನೆ. ಇದು ಕ್ರಾಸ್ ಲೈನ್ ಬರ್ತಿದ್ದು, ಇದು ಶಶ್ಕಲ್ ಬರಲ್ಲ, ಸುಮ್ನೆ ಅಂದಾಜ್ ಬರುತ್ತೆ. ಆಮೇಲೆ ಈ ಕಡೆನೂ ಇದು ಟೊಲ್ಲು ಐತಲ್ಲ ಇದಕ್ಕೆ ಸೇರಿಸ್ಬೇಕು. ಇಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿಂದ ಟೊಲ್ಲು ತಗೊಂಡ್ವಿ, ಟೊಲ್ಲು ತಗೊಂಡು ಈ ಕಡೆ ಟೊಲ್ಲು ಗ್ಯಾಪ್ ಮಾಡಿ ಸ್ಟ್ರೇಟ್ ಆಗಿ ಇಲ್ಲಿ ಏನ್ ಮಾಡಿದ್ರು, ನಾವು ಲೈನ್ ಹಾಕೊಂಡು ಲೈನ್ ಬೇಡ ತಿನ್ನ ಸುಮ್ನೆ ತಿನ್ನ ಹಾಕೊಂಡು ನಾವು ಈ ಪಾಯಿಂಟ್ ನೋಡ್ಕೊಂಡು ಈ ಪಾಯಿಂಟ್ ಈ ಪಾಯಿಂಟ್ಗೆ ಆ ಪಾಯಿಂಟ್ ಹಾಕಿದ್ರೆ ಕ್ರಾಸ್ ಲೈನ್ ಸೇರಿಸಿದ್ವಿ. ಸರಿನಾ, ಈ ನೆಕ್ಸ್ಟ್ ಏನ್ ಮಾಡಕ್ ಬಂದ್ರೆ ಇಲ್ಲಿಂದ ತಗೋಬೇಕು, ಮತ್ತೆ ಇಲ್ಲಿಂದ ನಾವೇನ್ ಮಾಡ್ಬೇಕು, ಇದೇ ತರಲ್ ತಗೊಂಡು ಒಂದು 15 ಲೈನ್ ಹಾಕೋಬೇಕು. ಫಸ್ಟ್ ನಾವು ಈ ಬಾಕ್ಸ್ ಮುಗಿಸ್ಕೊಂಡ್ಬಿಡೋಣ, ಇದನ್ನು ಈ ಬಾಕ್ಸ್ ಓಪನ್ ಮಾಡ್ಕೊಂಡಿಲ್ಲ, ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಈಗ ಹಾಕೊಂಡಿರ್ತಾರೆ ಇದನ್ನ ಸೆಸ್ಕೋ ಸೆಟ್ ಮಾಡ್ಕೊಂಡಿರ್ತಲ್ಲ, ಇದು ಟರ್ನ್ ಮಾಡಿ ಇಲ್ಲಿಂದ ನಾವೊಂದು ಇನ್ನ ಬಾಕ್ಸ್ ನ ಇಲ್ಲೇ ಕ್ಲೋಸ್ ಆಗುತ್ತೆ, ಇಸ್ಕೊಂಡು ಮಾಡ್ಕೊಳ್ಳೋಣ. ಆಮೇಲೆ ಅದೇ ತರ ಇದನ್ನ ಸ್ವಲ್ಪ ಮೂವ್ ಮಾಡ್ಕೊಳ್ಳೋದು, ಅಂದ್ರೆ ಇಲ್ಲಿಗೆ ಟಚ್ ಆಗೋದು. ಸರಿನಾ, ಈಗ ಏನ್ ಮಾಡಕ್ ಬಂತಂದ್ರೆ ನಾವು ಬೇಡ ಅಂದ್ರೆ ನಳಸ ಬಿಡೋಣ, ನಿಮ್ಗೆ ಕನ್ಫ್ಯೂಸ್ ಆಗತ್ತೆ, ಇದು ಬೇಕಾಗಿಲ್ಲ ನಮ್ಗೆ ಲೈನ್, ಇದು ನಳಸ ಬಿಡೋಣ, ಇದನ್ನ ಇದು ಬೇಕಾಗಿಲ್ಲ, ಆಮೇಲೆ ಇದು ಒಳಗಲ್ಲಿ ಬೇಕಾಗಿಲ್ಲ, ಇದು ನಳಸ ಬಿಡೋಣ. ಸರಿನಾ, ಇದು ಹೈಟ್ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಈಗ ನಾವು ಜಸ್ಟ್ ಕೊಡ್ತಕೊಂಡು ಇಲ್ಲ ಲೈನ್ ಹಾಕೋಬೇಕು ನಾವು ಇಲ್ಲಿಂದ ಈ ತರ ಹಿಂಗ್ ಲೈನ್ ಅಂದ್ರೆ ಈ ಲೈನ್ ಲೈನ್ ಬರಬೇಕು ಅಂದ್ರೆ ನಾವು ಫಸ್ಟ್ ಇಲ್ಲಿ ಸೆಟ್ ಮಾಡ್ಕೋಬೇಕು ಈ ಸೆಸ್ಕೋರ್ ನ ಸೆಟ್ ಮಾಡ್ಕೊಂಡಿದ್ನ ಟರ್ನ್ ಮಾಡ್ಬೇಕು. ಹಿಂಗೆ ಟರ್ನ್ ಮಾಡಿ ಇಲ್ಲಿಂದ ಇಲ್ಲಿ ಇಲ್ಲಿ ಟೊಲ್ ಬಿಟ್ಟು ಇಲ್ಲ, ಟೊಲ್ಲಿಂದ ಒಂದು ಲೈನ್ ಹಾಕೋಬೇಕು, ಪೂರ ಹೇಳ್ಕೊಳ್ಳ ಏನಾಗಲ್ಲ, ಇಲ್ಲಿ ಟಚ್ ಆಗ್ಲಿ ಏನಾಗಲ್ಲ. ಪೂರ ಆದ್ಮೇಲೆ ಫುಲ್ ಆದ್ಮೇಲೆ ಮಾಡ್ಬೇಕು ಇಲ್ಲಿಂದ 15ಗೆ, ಈಗಲಿಂದ 15ಗೆ ಮಾಡ್ಕೊಡ್ಬೇಕು 15. ಇಲ್ಲಿ ಸೇಮ್ ತಗೋಬೇಕು, ಈ ಕಡೆ 15 ಇಲ್ಲಿ 15 ಇಲ್ಲಿಂದ ಈ ಕಡೆ 15 ನಡುವರ್ ಗ್ಯಾಪ್ ಬರೀವಾಗ. ಅದೇ ತರ ಹೇಳ್ಬೇಕಂದ್ರೆ ಈ ಸೆಸ್ಕೋರ್ ಇಲ್ಲಿ ಇಟ್ಕೊಂಡು
ಕಟ್ ಮಾಡಿ ಇಲ್ಲೊಂದ್ ಲೈನ್ ಹಾಕಿದ್ವಿ, ಹೌದಾ? ಇಲ್ಲಿ ಹಾಕಿದ್ವಿ, ಇಲ್ಲಿ ತೊಲ್ಲು ಬಿಟ್ಟಲ್ಲ. ಅದೇ ಲೈನ್ ಮುಂಕದ್ ಮೂವ್ ಮಾಡಬೇಕು, ಮೂವ್ ಮಾಡಿ ಇಲ್ಲೊಂದ್ ಹಾಕೋಬೇಕು, ಇಲ್ಲೊಂದ್ ಬರಬೇಕು, ಇಲ್ಲೊಂದ್ ಹಾಕ್ಬೇಕು. ಇದೇ ಪ್ಯಾರಲ್ಲ ನಾನು ಸೆಸ್ಕೊಂಡ್ ಮ್ಯಾಲೆ ಇಟ್ಕೊಂಡಿರ್ತೀನಿ. ನೀವು ಇಲ್ಲಿ ಹಿಡ್ಕೊಂಡು ಬರೋಲ್ಲ, ಇಲ್ಲಿ ಹಿಡ್ಕೊಂಡು ಅಷ್ಟೇ ಸೇಮು. ನೀವು ಇಲ್ಲಿ ಹಿಡ್ಕೊಂಡು ಬರ್ತೀನಿ, ಸೆಸ್ಕೊಂಡು ದೊಡ್ಡ ಇರ್ತವೆ, ನಾನು ಇಲ್ಲಿ ಹಿಡ್ಕೊಂತೀನಿ. ನನಗೆ ಇದಾಗಲ್ಲ ಸೈಜ್. ಟರ್ನ್ ಮಾಡಿ ಟರ್ನ್ ಮಾಡಿ ಸುಮ್ಮನೆ ಲೈನ್ ಹಾಕ್ಬೇಕು. ತಿನ್ನಾಗಿರ್ಬೇಕು ಲೈನ್, ಮಾಡ್ಸಕ್ ಬರ್ತಾವು. ಇಲ್ಲೊಂದು ಹಾಕ್ಬೇಕು, ಅದೇ ತರ ಈಗ ಮೂವ್ ಮಾಡಿ ಇಲ್ಲೊಂದು ಹಾಕ್ಬೇಕು. ಹೌದಾ? ಈಗ ಇದೆಷ್ಟಿರ್ಬೇಕಪ್ಪ ಲೈನ್ ಅಂದ್ರೆ, ಇಲ್ಲಿ ಎಷ್ಟು 42, ಇಲ್ಲಿ 42 ಇರ್ಬೇಕು, ಇದು 42 ಇರ್ಬೇಕು. ಆ 42 ಮಾರ್ಕ್ ಮಾಡ್ಕೊಂಡ್ಬಿಡ. ಇದು 42ಗೆ, ಇದು 42ಗೆ, ಇಲ್ಲಿ ಆಯ್ತಾ? ಈಗ ಏನ್ ಮಾಡಕ್ ಬಂದ್ರೆ ನಾವು ಇದೇ ಪರ್ಲ ತಗೊಂಡು ಇಲ್ಲಿ ತಗೊಂಡು ಇದೊಂದು ತಗೊಂಡ್ವಿ. ಇಲ್ಲಿ ಎಷ್ಟು ತಗೊಂಡ್ವಿ? 15. ಇಲ್ಲಿ 15 ತಗೋಬೇಕು, ಇಲ್ಲಿ 15 ತಗೋಬೇಕು. ಇಲ್ಲಿಂದ 15ಗೆ ಮಾರ್ಕ್ ಮಾಡ್ಕೋಬೇಕು ಸೇಮ್. ಆಮೇಲೆ ಇಲ್ಲಿಂದ 15. ಹೌದಾ? ಈಗ ಏನ್ ಮಾಡ್ಕಂದ್ರೆ ಇದನ್ನ ಸುಮ್ನೆ ಈ ತರ ಇದೇ ತರಲ್ಲ, ಇದು ಇಲ್ಲ ಏನ್ ಬರ್ತೀನಿ ಒಂದು ಬಾಕ್ಸ್ ಇದೆ. ಆಮೇಲೆ ಇದು ಇಲ್ಲಿಂದ ಬರ್ತೀವಿ ತರ. ಆಮೇಲೆ ಇದು ಈ ತರ ಬರ್ತೀವಿ ಇಲ್ಲೊಂದು. ಆಮೇಲೆ ಅದೇ ತರ ಇಲ್ಲಿ ಇಲ್ಲಿ ಸೇಮ್ ಮಾಡಬೇಕು 15 15. ಇಲ್ಲಿ 15, ಇಲ್ಲಿ 15, ಅದ್ರ ಲೈನ್ ಇಲ್ಲಿ ಇದು ಸೇರ್ಸ್ಬೇಕಿರುತ್ತೆ. ಇದು ಈ ಲೈನ್ ಇಲ್ಲಿ ಬರ್ಬೇಕು, ಇಲ್ಲಿ ಬರುತ್ತೆ. ಇದು ಈ ಲೈನ್ ಇಲ್ಲಿ ಬರುತ್ತೆ. ಅದಕ್ಕಿಂತ ನಾವು ಇಷ್ಟೇ ಟಿಕ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಇದಾಯ್ತು. ಇದೇನು ಕಾಣ್ತಪ್ಪ ನಮ್ಗೆ, ಇಲ್ಲಿಂದ ಇಲ್ಲಿ ಪ್ಯಾರಲ್ ಐತಲ್ಲ, ಇಲ್ಲೊಂದು ಕಟ್ ಆಗುತ್ತೆ, ಒಂದು ಗ್ಯಾಪ್ ಕಾಣುತ್ತೆ ಇಲ್ಲಿ. ಇಲ್ಲಿ ಏನ್ ಕಾಣ್ಬೇಕಲ್ಲ ನಮ್ಗೆ ತೆಗ್ದಿರೋದು, ಇದು ಹೆಂಗೈತಿ? ಇದೇ ತರ ಇಲ್ಲಿ ಇದ್ರ ಪೂರ ಕ್ಲೋಸ್ ಆಗಿರ್ತದೆ, ಇದೇ ತರ ತಂದಿದ್ನ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಈ ಪ್ಯಾರಲ್ ತಗೊಂಡಿದ್ದೆ, ಈ ಪ್ಯಾರಲ್ಲ ಇಡ್ಕೊಂಬಂದು ಇದೇ ತರ ಇಲ್ಲಿಗೆ ಕ್ಲೋಸ್ ಮಾಡ್ಕೋಬೇಕು. ಅದಾಯ್ತಾ? ಈಗ ಇಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಕಾಣುತ್ತೆ. ಇಲ್ಲಿ ಯಾವ ಬಂದ್ರೆ ಈ ಪ್ಯಾರಲ್ ತಗೊಂಡೋಗ್ಬೇಕು, ಈ ಪ್ಯಾರಲ್ ತಗೊಂಡೋಗಿ ಇದನ್ನ ಲೈನ್ ಹಾಕ್ಬೇಕು. ಈ ಪ್ಯಾರಲ್ ತಗೊಂಡೋಗಿ ಈ ಪ್ಯಾರಲ್ ತಗೊಂಡಾಗ ಇಲ್ಲಿಂದ ಒಂದು ಲೈನ್ ಹಾಕ್ತೀನಿ. ಇಲ್ಲಿಂದ ಒಂದು ಲೈನ್ ಹಾಕಿದ್ದೆ, ಇಲ್ಲಿ ಸೇರ್ತಲ್ಲಿ ಟಚ್ ಆಗೋರ್ಗು ಅಲ್ಲಿ ಹಾಕಿ. ಇದಿಲ್ಲಿಂದ ಲೈನ್ ಆಯ್ತು. ಇದು ಇದು ಸ್ಟೇಟ್ ಆಗಿ ಇಲ್ಲಿ ಬಂದಿರುತ್ತೆ, ಲೈನ್ ಕ್ಲೋಸ್ ಆಗಿದೆ. ಇದು ಇಲ್ಲಿವರೆಗೆ ಇಲ್ಲಿಂದ ಕ್ಲೋಸ್ ಆಗಿರುತ್ತೆ. ಈಗ ಡ್ರಾಯಿಂಗ್ ನಮಗೆ ಕಾಣ್ತಾ ಇರೋದು ಇಷ್ಟು. ಡೈಮೆನ್ಷನ್ ಆಮೇಲೆ ಹಾಕೊಂಡು ಬರೀತೀನಿ. ಫಸ್ಟ್ ಇನ್ನೊಂದ್ಸಲ ಹಾಕಿದ್ರೆ ಕೇಳ್ತೀನಿ, ಕೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ ಹಾಕೋದು. ಆಮೇಲೆ ಡೈಮೆನ್ಷನ್ ಬರ ಹೇಳ್ತೀನಿ. ಮೂರ್ಲೈನ್ ಹಾಕಂತೀವಿ. ಇದು ಎಷ್ಟಿರ್ಬೇಕು? 84 ಇರ್ಬೇಕು. ಇದು 41 ಇರ್ಬೇಕು, ಸರಿನಾ? 84ಗೆ ನಾವ್ ಮಾಡ್ತು ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ. ಇದಕ್ಕೆ ಹೈಟ್ ಎಷ್ಟಿದ್ರೆ 12 12ಗೆ ಇಲ್ಲಿ ಕಟ್ ಮಾಡಿವಿ. ಇದು 41ಗೆ ಇಲ್ಲಿ ಕಟ್ ಮಾಡಿವಿ, ಹೌದಾ? ಈಗ ಇದೇ ತರ ಪ್ಯಾರಲ್ ಲೈಟ್ ಲೈನ್ ಹೈಟ್ ಹೋಗ್ಬೇಕು. ಇದೊಂದು ಹೈಟ್ ಹೋಗತ್ತೆ ಇದೊಂದು. ಅವಾಗ ಇಲ್ಲೇನಾಗುತ್ತೋ ಎರಡು ಇದಾಗ್ತಾವ, ಇದೊಂದು ಬಾಕ್ಸ್ ಆಗುತ್ತೆ. ಇಲ್ಲಿ ಇದೇನಾಗ್ತಂದ್ರೆ ನಾವು ಪೂರ ಅಕ್ಷರ ಬರುತ್ತೆ, ನೀವು ಸೊಸಲ್ ಮಾಡ್ತೇವೆ. ನಮ್ಗೆ ಇಲ್ಲಿ ತೊಲ್ಲಿಬೇಕಷ್ಟೇ, ಪೂರ ಲೈನ್ ಇರ್ಲಿ, ಏನಾಗಲ್ಲ ನೀವು ತಿನ್ನಾಗಿರ್ಲಿ, ಇದು ಲೈನ್ ಹಾಕೋಬೇಕು. ಮತ್ ನೀವು ಒಂದು ಬಾಕ್ಸ್ ಹಾಕೊಂಡ್ರೆ ಬರೋಗಿಲ್ಲ. ಇದನ್ನ ಇಷ್ಟು ಬಾಕ್ಸ್ ಇರ್ಲಿ, ಏನಾಗಲ್ಲ. ಇದನ್ನ ಬಾಕ್ಸ್ ಇರ್ಬೇಕಂದ್ರೆ ಏನ್ ಮಾಡಕ, ಫಸ್ಟ್ ನಾವು ಸೆಸ್ಕೊಂಡು ಇಟ್ಕೊಂಡಿದ್ವಿ, ಅದನ್ನ ಹಿಂಗ್ ಇಟ್ಕೊಂಡು ಟರ್ನ್ ಮಾಡಿ ಇಲ್ಲಿ ಏನ್ ಹಾಕೋಬೇಕು. ಈ ಸೇಮ್ ಇಟ್ಕೊಂಡ್ರೆ ಇಲ್ಲಿ ಏನ್ ಆಗಿರುತ್ತೆ, ಸರಿನಾ? ಈಗ ಇದೆಲ್ಲ ಏನಾಗೈತಿ,
ಇದರಲ್ಲಿ ಮೂವ್ ಮಾಡ್ಕೊಂಡು ಹೋದ್ರೆ ಮ್ಯಾಗಲ್ ಲೈನ್ ಬಂದಿರುತ್ತೆ. ಅಷ್ಟ ಕೈಲಿ ಹಾಕಿರಿ, ಇಲ್ಲಿ ನೀವು ಸೆಸ್ಕೊಂಡು ತಗೊಂಡು ಹಾಕ್ರಿ. ಆಮೇಲೆ ಇದನ್ನೇ ತಗೊಂಡು ಹೋಗ್ಬೇಕು, ಇಲ್ಲಿ ಬರುತ್ತೆ, ಈ ಲೈನ್ ಬರುತ್ತೆ. ಟರ್ನ್ ಮಾಡ್ಬೇಕು, ಟರ್ನ್ ಮಾಡಿದ್ರೆ ಈ ಲೈನ್ ಸಿಗುತ್ತೆ. ಅವಾಗ ಈ ಲೈನ್ ಸಿಕ್ಕಾಗ ಇದನ್ನ ಮೂವ್ ಮಾಡ್ಬೇಕು, ಈ ಲೈನ್ ಸಿಗುತ್ತೆ. ಹೌದಾ, ಇದನ್ನ ಮೂವ್ ಮಾಡ್ಕೊಂಡು ಹೋದ್ರೆ ಇನ್ನೊಂದು ಲೈನ್ ಸಿಗುತ್ತೆ. ಇಲ್ಲೊಂದು ಏನಾಯ್ತಂದ್ರೆ ನಮ್ಗೆ ಈ ತರ ಒಂದು ಬಾಕ್ಸ್ ಸಿಗುತ್ತೆ, ಅಷ್ಟೇ ಇಲ್ಲಿ ಸುಮ್ಮನೆ ಇದು ತಿನ್ನಾಗಿರ್ಲಿ. ಈಗ ಇಲ್ಲಿಂದ ಟೊಲ್ಲು ಬಿಡ್ಬೇಕು, ಒಂದು ಪಾಯಿಂಟ್ ಟೊಲ್ಗೊಂದು ಪಾಯಿಂಟ್ ಬಿಡ್ಬೇಕು, ಇಲ್ಲಿಂದ ಟೊಲ್ಲಿಗೊಂದು ಪಾಯಿಂಟ್ ಬಿಡ್ಬೇಕು. ಆಯ್ತಾ, ಈ ಟೊಲ್ಲು ಪಾಯಿಂಟ್ ಮತ್ತೆ ಇಲ್ಲಿಂದ ಟೊಲ್ಲು ಮಾಡ್ಕೋಬೇಕು, ಮತ್ತೆ ಇಲ್ಲಿಂದ ಟೊಲ್ಲು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿಂದ ಹೈಟ್ ಐತಲ್ಲ, ಇದೇ ತರ ಹೈಟ್ ಇಲ್ಲಿ ಅಂತ 42 ಹೈಟ್ಗೆ ಒಂದು ಮಾರ್ಕ್ ಇದು ಮಾಡ್ಕೋಬೇಕು, ಪಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಏನ್ ಮಾಡಕ್ ಬಂದ್ರೆ ನಾವು ಇಲ್ಲಿ ಸೆಸ್ಕೊಂಡು ಇಟ್ಕೊಂಡಿರ್ತೀವಿ, ಇದನ್ನ ಹಿಂಗ್ ಇಟ್ಕೊಂಡಿರ್ತೀವಲ್ಲ, ಇದೇ ಒಂದ ಲೈನ್. ನಾವು ಫಸ್ಟ್ ಒಂದು ಹಿಡ್ಕೊಂಡು ಹಿಂಗ್ ಲೈನ್ ಇರ್ತಲ್ಲ, ಹಿಂಗ್ ಒಳಸ್ ಟರ್ನ್ ಮಾಡ್ಕೋ, ಟರ್ನ್ ಮಾಡಿ ಸುಮ್ಮನೆ ಒಂದ್ ಯಾವಾಗ ಲೈನ್ ಹಾಕೋಬೇಕು, ಹೈಟ್ ಹಾಕೋದು ಬೇಡ ನನಗೆ. ಹೈಟ್ ಹಾಕೊಂಡು ಇಲ್ಲಿಂದ 42 ಅಲ್ಲಿ ಬರುತ್ತೆ, ಅಲ್ಲಿಗೆ ಪ್ಯಾಂಟ್ ಮಾಡ್ಕೋಬೇಕು. ಇಲ್ಲಿ 42 ಬಂದಲ್ಲಿ ಅವಾಗ ಏನ್ ನೋಡಕ್, ನಾವು ಇಲ್ಲಿಂದ ಇನ್ನೊಂದು ಲೈನ್ ಹಾಕ್ಬೇಕು, ಅಡ್ಡ ಇಷ್ಟ ಸುಮ್ಮನೆ ಹಾಕ್ಬೇಕು ಅಷ್ಟೇ ಇರ್ಲಿಲ್ಲ. ಅವಾಗ ಇಲ್ಲಿ ಟೊಲ್ಲು ಮಾಡಿದಲ್ಲ, ಆ ಟೊಲ್ಲುಗೆ ಅದನ್ನ ಕಟ್ ಮಾಡ್ಕೋಬೇಕು. ಹೋಗಿ ಫಸ್ಟ್ ಟೊಲ್ಲು ಬಿಡ್ಬೇಕು, ಇನ್ನು ಎರಡನೇ ಸಲ ಟೊಲ್ ಮಾಡಿಲ್ಲ, ಸೆಕೆಂಡ್ ಟೈಮ್ ಆ ಟೊಲ್ಲುಗೆ ಅಲ್ಲಿ ಅಲ್ಲಿ ಹೋಗಿ ಅದನ್ನ ಹಿಂಗ ಹಿಡ್ಕೊಂಡು ಲೈನ್ ನೋಡಕ್ ಅಲ್ಲಿಗೆ ಸೇರಿಸ್ಬೇಕು. ಅದನ್ನ ಇಷ್ಟ ಸುಮ್ಮನೆ ಸಿಂಪಲ್ ಆಗಿ ಕಟ್ ಮಾಡ್ಬೇಕು. ಆಮೇಲೆ ಇದೇ ತರ ಇಲ್ಲೊಂದ್ ಇರ್ತಲ್ಲ, ಇನ್ನೊಂದು ಟೊಲ್ಲು ಅಲ್ಲಿ ಹೋಗಿ ಇದು ಮಾಡ್ಬೇಕು. ನಮ್ಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು, ಅವಾಗ ಎತ್ತಿ ಈ ಪಾಯಿಂಟ್ ನೆತ್ತಿ ಸೆಸ್ಕೋ ಅವಶ್ಯಕತೆ ಇಲ್ಲ, ಹಂಗ ಸ್ಟ್ರೇಟ್ ಆಗಿ ಗೆರೆಳಬೇಕು. ಈ ಪಾಯಿಂಟ್ ಈ ಪಾಯಿಂಟ್ಗೆ ಅದೇ ತರ ಈ ಪಾಯಿಂಟ್ ಈ ಪಾಯಿಂಟ್ಗೆ ಗೆರೆಳಬೇಕು. ನಮ್ಗೆ ಲೈನ್ ಸಿಗೋದು ಇದಿಷ್ಟೇ, ಅದಕ್ಕೆ ನಾವಂತ ಇಷ್ಟೇ ಹಾಕೋಬೇಕಾಯ್ತು. ನಾವಾಗ ಅಳಿಸ್ಬೇಕು ಇನ್ನೆಲ್ಲ ಇಲ್ಲ, ಇದು ಅವಶ್ಯಕತೆ ಇರೋಂಗಿಲ್ಲ. ಇಷ್ಟೇ ಆಯ್ತು, ಇದೇ ತರ ಲೈನ್ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಹಾಕ್ಬೇಕು, ಇಲ್ಲೊಂದು ಹಾಕ್ಬೇಕು, ಇಲ್ಲೊಂದು ಹಾಕ್ಬೇಕು. ಅದೆಷ್ಟಿರ್ತದ, ಇದು 42, ಇದು 42, ಇದು 42 ಇರುತ್ತೆ. 42 ಇದ್ದಾಗ ಇದು 42 ಇರುತ್ತೆ. ಇಲ್ಲೇ ಮಾಡಕಂದ್ರೆ ಇಲ್ಲಿಂದ 15 ಮಾಡ್ಕೋಬೇಕು, ಈ ಕಡೆ 15 ಸೇಮ್, ಇದು 15 ಇಲ್ಲಿಂದ 15, ಆಮೇಲೆ ಇದು 15 ಇಲ್ಲಿಂದ 15. ಅವಾಗ ಲೈನ್ ಹೆಂಗತ್ತಂದ್ರೆ ಇಲ್ಲ ಲೈನ್ ಬರ್ತವ ಇದು, ಅವಾಗ ಈ ಲೈನ್ ಇರಲ್ಲ. ಇದು ಲೈನ್ ಬರ್ತಿರ್ತಾರೆ, ಇದನ್ನೈತಿ ಮೂವ್ ಆಗುತ್ತೆ, ಮುಂದ್ಗಡೆ ಇದಾಗುತ್ತೆ. ಆಮೇಲೆ ಇದು ಇಲ್ಲಿಂದ ನಮ್ಗೆ ಇಲ್ಲಿ ಕ್ಲೋಸ್ ಆಗಿ ಇಲ್ಲೊಂದು ಲೈನ್ ಬರುತ್ತೆ ಇಷ್ಟೇ. ಇಲ್ಲೇನ್ ನೋಡಕ್ ಬಂದ್ರೆ ನಾವು ಅಳಿಸೋಬೇಕು ಅವಾಗ, ಇಲ್ಲೇನಿರ್ತಾರೆ ನಾವು ಈ ಲೈನ್ ಬಂದಿರ್ತಲ್ಲ, ಇದು ಇದೇ ಸ್ಟೇಟ್ 15 ಇದು 15 15 ಸೇಮ್ ಎಲ್ಲವು, ಇಲ್ಲಿ 15 ಇರುತ್ತೆ, ಇಲ್ಲಿ 15 ಇರುತ್ತೆ, ಇಲ್ಲಿ 15 ಇರುತ್ತೆ, ಇಲ್ಲಿಂದ ಇದು 42 ಇರುತ್ತೆ, ಇಲ್ಲಿಂದ ಇದು 42 ಇರುತ್ತೆ, ಇದು 42 ಇರುತ್ತೆ, ಇದು 42 ಇರುತ್ತೆ, ಸೇಮ್ ಸೈಜ್ ಇರುತ್ತೆ. ಅಲ್ಲೇ ಮಾಡ್ಕೊಂಡ್ರೆ ನಾವು ಆಮೇಲೆ ಇಲ್ಲಿ 15 ನೋಡ್ಕೊಂಡ್ರೆ ಈ ಲೈನ್ ಈ 15 ಸೇರ್ಕೋಬೇಕು. ಇದೇನಪ್ಪ ಅಂದ್ರೆ ಈ ಲೈನ್ ಕಾಣೋದು ಇದಕ್ಕಷ್ಟೇ ಇಲ್ಲಿ ಕಾಣಬೇಕು. ಡೈಮೆನ್ಷನ್ ಲೈನ್, ಡೈಮೆನ್ಷನ್ ಲೈನ್ ಇದು, ಇದೇ ಲೈನ್ ಎಕ್ಸ್ಟೆನ್ಷನ್ ಮಾಡ್ಬೇಕಂದ್ರೆ ಬೆಳೆಸಿರ್ಬೇಕು ಲೈನ್. ಮತ್ತೆ ನೀವು ಡೈಮೆನ್ಷನ್ ಹಾಕ್ಬೇಕಾದ್ರೆ ಇಲ್ಲಿ ಹಿಡ್ಕೊಂಡು ಹಾಕ್ಬಾರ್ದು, ಇಲ್ಲಿ ಹಿಡ್ಕೊಂಡ್ರೆ ಎಕಡೆ ಕ್ರಾಸ್ ಆಗುತ್ತೆ. ಏನಿದ್ರು ಹಿಂಗ್ ಹಿಡ್ಕೋಬೇಕಿಲ್ಲ, ಸೆಸ್ ಕೊಟ್ಕೊಂಡು ಸೆಟ್ ಮಾಡ್ಕೊಂಡು ಲೈನ್ ಹಾಕೋಬೇಕು. ಇನ್ನ ಇಲ್ಲೇ ಆಯ್ತಂದ್ರೆ ಸೈಜ್ ಡೈಮೆನ್ಷನ್ ಹಾಕ್ಬೇಕಾದ್ರೆ ಇಂಪಾರ್ಟೆಂಟ್ ಮೇನು, ಇಲ್ಲಿಂದ ಮಿನಿಮಮ್ ಏರೋ ಮಾರ್ಕ್ ಮಾಡ್ಬೇಕು. ಏರೋ ಮಾರ್ಕ್ ಮಾಡ್ಬೇಕಾದ್ರೆ ಒಂದಿಷ್ಟು 3 ಇರ್ಬೇಕದು, ಅಂದ್ರೆ ಲೆಂತ್ 3 ಎಂ ಇರ್ತಂದ್ರೆ ವಿಡ್ತ್ ಎಷ್ಟು ಇರ್ಬೇಕು, 1 ಎಂ ಇರ್ಬೇಕು. ಅಷ್ಟರಲ್ಲಿ ನಾವು ಡೈಮೆನ್ಷನ್ ತೋರಿಸ್ಬೇಕಾಗ. ಇದು 42 ಆಯ್ತು ಸರಿನಾ, ಲೈನ್ ನೋಡಕ್ಕು ಇಲ್ಲೇ ಬಿಟ್ಟಿ ನಾವು ಕಟ್ ಬಿಟ್ಟಿವಿ. ಎಷ್ಟಿದ್ದಪ್ಪ ಅಂದ್ರೆ ನಡ್ಕೊ ತೋರ್ಸ್ಕೋಬೋದು.
ಇದೇ ತರ ಇದು ಇಲ್ಲಿ ಸ್ಟೇಟ್ ಬರ್ಬೇಕು. ಇಲ್ಲಿ ನಾವು ಕೊಟ್ಟು ಇಲ್ಲಿ ಇದೇ ಸೈಡ್ ನೋಡಿ ತೋರಿಸ್ಬೇಕು. ಇವನು ನೀವು ಇಲ್ಲಿಂದ ಕಮಾನ್ ಸೇಮ್ ಐತಿ, ಆದ್ರೆ ಒಂದ್ ಸೈಡ್ ತೋರಿಸಿ ಸಾಕು. ನಾವು ನಾವು ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಕೊಡಬಹುದು ಇಲ್ಲ ಅಂದ್ರೆ ಈ ಸೈಟ್ ಇಲ್ಲೇ ಕೊಡಬಹುದು. ಇಲ್ಲಿ ತೋರಿಸಿ ಸಾಕಾಗುತ್ತೆ. ಇದು ಐಟ್ ಎಸ್ಟೈಟ್ ನೋಡಬಹುದು, ಇದೇ ಸೈಟ್ ಐಟು ಫಸ್ಟ್ ಗೆ ಎಸ್ ಕೊಟ್ಟು ನಾವು ಇದನ್ನ ಟೊಲ್ಲು ಕೊಟ್ಟಿವಿ. ಇದು ಟೊಲ್ಲು ಬರಬೇಕು. ಈಗ ಇದು ಫಿಫ್ಟೀನ್ ತಗೊಂಡಿದ್ದೀವಿ, ಆ ಫಿಫ್ಟೀನ್ ತೋರಿಸ್ಬೇಕು. ಅದು ಎಲ್ಲಾದ್ರೂ ಒಂದ್ ಕಡೆ ತೋರಿಸಬಹುದು, ಇಲ್ಲೇ ತೋರಿಸ್ಬೇಕಂತ ಇಲ್ಲ. ಇಲ್ಲಿ ತೋರ್ಸಕ್ಕಿಂತ ನಾವು ನಾವು ಯಾವಾಗ್ಲೂ ಜಾಸ್ತಿಯಾಗಿ ಔಟ್ ಸೈಡ್ ತೋರಿಸ್ಬೇಕು. ಇಲ್ಲಿ ಒಳಗೆ ಇದೇನು ಇನ್ಸೈಡ್ ಆಗುತ್ತೆ ಡ್ರಾಯಿಂಗ್ ಕನ್ಫ್ಯೂಸ್ ನೋಡಿದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಇದಾಗುತ್ತೆ ಡ್ರಾಯಿಂಗ್. ಹೌದಾ, ಅದಕ್ಕೆ ನಾವು ಔಟ್ ಸೈಡ್ ತೋರಿಸ್ಬೇಕು. ಇದು ಫಿಫ್ಟೀನ್, ಇದು ಫಿಫ್ಟೀನ್. ಇಲ್ಲಿ ಹಾಕೋಣ ಫಿಫ್ಟೀನ್. ಮತ್ತಿನ ಸೈಜ್ ಬೇಕು ನಮ್ಗೆ. ನಮ್ಗೆ ಇಲ್ಲಿಂದ ಇದು ಐದು ಎಸ್ ಐತಪ್ಪ ಅಂದ್ರೆ ಅದನ್ನ ಬರಿಬೇಕು ನಾವು. ಇಲ್ಲಿಂದ 42, ಇದು 42 ಐತೆ ಐತೆ. ಇದು 42 42 ನಮ್ಗೆ ಸೈಜ್ ಇಷ್ಟೇ ಸಾಕು. ಯಾವ ಯಾವ ಸೈಜ್ ಇಲ್ಲ ಹೆಚ್ಚಿಗೆ ಇದನ್ನ ಈಗ ನಾವು ಬೇಡ ಅಂತೆಲ್ಲ ಕಳಿಸ್ಬಿಡಬೇಕು. ನಮ್ಗೆ ಬೇಡ ಲೈನ್ ಎಲ್ಲ ತೆಗೆದ ನಾವು ಬೇಕಾದ ಅಷ್ಟೇ ತಗೋಬೇಕು. ಇಲ್ಲೆಲ್ಲ ನೀಟ್ ಕಾಣಬೇಕಿದ್ದು. ಇಲ್ಲಿ ನಾ ಹತ್ರ ಬರ್ತೀನಿ, ಕಾಣುತ್ತಲ್ಲ ನೀವು ಸ್ವಲ್ಪ ನೀಟ್ ಆಗಿ ಕಾಣಿಸ್ಬೇಕು. ಕಾಣಬೇಕು ಪೂರ ಲೈನ್ ಇದು. ನಿಮ್ಗೆ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಜಾಗ ನೀಟ್ ಕಾಣಬಹುದು. ಇಲ್ಲೇ ಕೊಟ್ಬಿಡೋದು ಬೇಡ, ಒಂದ್ ಸಾಕಿಲ್ಲಿ. ಈ ಸೈಜ್ ಇಲ್ಲಿ ಕೊಟ್ಬಿಡೋಣ, ಯಾಕಂದ್ರೆ ಇಲ್ಲಿ ಔಟ್ಸೈಡ್ ಕೊಡೋಣ. ಒಂದ್ ಸೈಡ್ ತೋರಿಸ್ಬೋದು, ಎಲ್ಲಾರು ತೋರಿಸ್ಬೋದು, ಇಲ್ಲೇ ತೋರಿಸ್ಬೇಕಂತೇನಿಲ್ಲ. ಅದು ನೀಟ್ ಆಗಿರ್ಬೇಕು. ಈ ಸೈನ್ ಇದೆ ಐತಲ್ಲ, ಇದನ್ನ ನಾವು ಈ ಭಾಗನ ಹಿಂಗ್ ನೋಡಿದ್ರೆ ಇಲ್ಲಿ ಕಾಣುತ್ತೆ. ಇಷ್ಟ ಆಯ್ತು.